ಇವತ್ತು ಎಲ್ಲ ಕಡೆ ಅಂತರ್ಜಲ ಕಮ್ಮಿ ಆಗ್ತಾ ಇದೆ ಮಲೆನಾಡಲ್ಲಿ ಸಮೇತ ಸೊ ಹಾಗಾಗಿ ಎಲ್ಲ ಬಾವಿ ಹೋಗಿ ಬೋರ್ ಬರ್ತಾ ಇದೆ ಸೊ ಹಾಗಾಗಿ ಆ ನೀಲಗಿರಿ ಮತ್ತೆ ಅಕೇಶಿಯ ಪ್ಲಾಂಟೇಶನ್ಗಳೇನೆಲ್ಲ ಇತ್ತು ಅದೆಲ್ಲ ರಿಮೂವ್ ಮಾಡಿಬಿಟ್ಟು ಆ ಹಣ್ಣಿನ ಗಿಡಗಳು ಆ ಜಾಗಕ್ಕೆ ಬರಬೇಕು ಅದರಿಂದ ಪಶು ಪಕ್ಷಿಗಳಿಗೆ ಹಣ್ಣು ಸಿಗುತ್ತೆ ಅಂತರ್ಜಲ ಮಟ್ಟ ಇದು ಇನ್ ಏನಿಲ್ಲ ಒಂದೇ ಇಲ್ಲ ಒಬ್ಬ ವಿನಯ್ ಗುರುಜಿ ಅನ್ನೋನು ಯಡಿಯೂರಪ್ಪನ್ ಮೀಟ್ ಮಾಡ್ಬಿಟ್ಟು ಅಕೇಶಿಯಾ ಮತ್ತೆ ನೀಲಗಿರಿ ಮರನೆಲ್ಲ ನಾಶ ಮಾಡ್ಬಿಡಿ ಕರ್ನಾಟಕದಲ್ಲಿ ನೀರು ಪ್ರಾಬ್ಲಮ್ ಆಗುತ್ತೆ ಹಣ್ಣಿನ ಮರಗಳು ಹಾಕಿ ಅಂತ ಹೇಳಿದಾನೆ ನನಗೆ ತುಂಬಾ ದುಃಖ ಕೊಡ್ತು ಯಾಕಂದ್ರೆ ಸರ್ ಆನೆ ನೀರ್ ಜಾಸ್ತಿ ಕುಡಿಯುತ್ತೆ ಅಂತ ಆನೆ ಈ ಬಿಲೀಫ್ ಇದೆಯಲ್ಲ ಏನೋ ಅಕೇಶಿಯ ನೀಲಗಿರಿ ನೀರ್ ಜಾಸ್ತಿ ಕುಡಿಯುತ್ತೆ ಅಂತ ದಟ್ ಆಲ್ಸೋ ಇಸ್ ನಾಟ್ ಪ್ರೂವ್ ಅನ್ ಸೈಂಟಿಫಿಕ್ ಎಸ್ ಸರ್ ಯಾಕೆ ಗೊತ್ತಾ ಸರ್ ನನ್ ಪ್ರಕಾರ ನಾವು ನೀವು ನೀವು ಸೈಂಟಿಫಿಕ್ ಆಗಿ ಹೇಳ್ತೀರಿ ನಮ್ಮ ಆಯತ ನವಾಂಭವತಿ ಅಂತ ಒಂದ್ ಇದೆಯಲ್ಲ ನೀರ್ ನೈದರ್ ಬಿ ಡಿಸ್ಟ್ರೈಡ್ ನಾರ್ ಕ್ರಿಯೇಟೆಡ್ ಸರ್ ಅದು ಅದು ಯಾವ್ದು ಮರ ಎಷ್ಟು ಹೀರ್ಕೊಂಡ್ರೆ ಅಷ್ಟು ಆಕಾಶ ಕಳಿಸ್ಲೇಬೇಕು ನಾವು ಅಷ್ಟೇ ಅದು ರೀಸೈಕಲಿಂಗ್ ಅಲ್ಲ ಸರ್ ಅದು ನೀರು ಅದಕ್ಕೆ ನಿಮ್ಮ ಆಶೀರ್ವಾದ ಇದ್ರೆ ಅದ್ರ ಬಗ್ಗೆ ಒಂದ್ ಲೈವ್ ಮಾಡ್ತೀನಿ ನಾನು ಇವಾಗ ಶೋರ್ ಶೋರ್ ಏನಾದ್ರೂ ಹೇಳ್ಬೇಕಾ ಸರ್ ಅಕೇಶಿಯಾದ ಇಂಪಾರ್ಟೆನ್ಸ್ ಮತ್ತೆ ನೀಲಗಿರಿದು ಅಲ್ಲ ಅದು ಏನಾಗಿದೆ ಬಿಕಾಸ್ ದೀಸ್ ಆರ್ ಕಮಿಂಗ್ ಫ್ರಮ್ ಔಟ್ ಸೈಡ್ ದೇರ್ ಇಸ್ ದಿಸ್ ರಾಂಗ್ ಬಿಲೀಫ್ ಆನ್ ದಮ್ ಏನೋ ನಮ್ ಪ್ಲಾಂಟ್ಸ್ ಎಲ್ಲ ನಮ್ಮ ಎಕೋಸಿಸ್ಟಮ್ ನ ಹಾಳ್ ಮಾಡ್ತವೆ ಅಂತ ಆಕ್ಚುಲ್ ಆಗಿ ನಾವು ನಮ್ಮ ಯೋಚನೆನ ಚಿಂತನೆ ಬದಲಾಯಿಸಬೇಕಾಗಿದೆ ನಮ್ಮ ದೇಶಕ್ಕೆ ಎಷ್ಟೇ ಪ್ಲಾಂಟ್ಸ್ ಬಂದ್ರು ಕೂಡ ನಾವು ಅದನ್ನೆಲ್ಲ ಬಯೋಡೈವರ್ಸಿಟಿ ಅಂತಲೇ ಕನ್ಸಿಡರ್ ಮಾಡ್ಬೇಕು ಈಗ ಇಲ್ಲಿ ವೈರುದ್ಧ ಹೇಳ್ತೀನಿ ಕೇಳಿ ಯಾವ್ದಾದ್ರು ನಮ್ ಪ್ಲಾಂಟ್ ನ ಅಮೆರಿಕಾದವರು ಬ್ರಿಟಿಷರ ತಗೊಂಡೋಗ್ಬಿಟ್ಟ ನಮ್ ಪ್ಲಾಂಟ್ ಕದ್ಬಿಟ್ರು ಅಂತಾರೆ ಬೇರೆ ದೇಶದ ನಮ್ ಪಾನ್ ನಮ್ದು ಬಂದ್ರೆ ಅವರೆಲ್ಲ ನಮ್ಮ ಬಯೋಡೈವರ್ಸಿಟಿ ಹಾಳು ಮಾಡ್ತಿದಾರೆ ಅವ್ರ ಪ್ಲಾಂಟ್ಸ್ ಎಲ್ಲ ಇಲ್ಲಾಕಿ ಇನ್ವೇಡ್ ಮಾಡಿ ಅಂತ ಹೇಳ್ತಿದ್ದಾರೆ ಎಲ್ಲಾ ಪ್ಲಾಂಟ್ಸ್ ನಮ್ಮಲ್ಲಿರೋದ್ ನಮ್ಮಲ್ಲೇ ಎವಾಲ್ವ್ ಆಗಿಲ್ಲ ನಮ್ ಮೆಣಸಿನಕಾಯಿ ಆಗ್ಲಿ ನಮ್ ಟೊಮೆಟೊ ಆಗ್ಲಿ ನಮ್ ಆಲೂಗಡ್ಡೆ ಆಗ್ಲಿ ಅವೆಲ್ಲ ಬಂದಿರೋದ್ ಆಚೆಯಿಂದಾನೆ ನಾವು ಬಯೋ ರಿಸೋರ್ಸಸ್ ಕನ್ಸಿಡರ್ ಮಾಡ್ತಿವೋ ಹಾಗೇನೆ ಹೊರಗಿಂದ ಬರೋ ಪ್ಲಾಂಟ್ಸ್ ನಾವು ನಮ್ಗೆ ಸಿಕ್ಕಿರೋ ಒಂದು ಏನೋ ಅದೃಷ್ಟ ಅಂತ ಬಯೋಡೈವರ್ಸಿಟಿ ನಮ್ಮ ಜೀವ ವೈವಿಧ್ಯತೆಗೆ ಸೇರ್ಸ್ಕೋಬೇಕು ಅದನ್ನ ಅಲ್ಲ ಸರ್ನಾಂಶೋತ್ಪತ್ತಿ ಹರಡೋದಕ್ಕೆ ಬಳಸ್ಕೊಂಡಿರುವಾಗ ಮನುಷ್ಯನು ಅದರ ಒಂದು ಅಂಗ ಅಲ್ವೇ ಅಲ್ವ ಅಷ್ಟೇ ಅಲ್ಲ ಈ ಉದಾಹರಣೆಗೆ ಒಂದು ಹೇಳ್ತೀನಿ ಕೇಳಿ ಲ್ಯಾಂಟನ್ ಗೊತ್ತಲ್ಲ ಲ್ಯಾಂಟನ್ನ ಅದು ಇನ್ವೇಜಿವ್ ಸ್ಪೀಸೀಸ್ ಅದನ್ನ ಸುಡಬೇಕು ಅದನ್ನ ಕಿತ್ತಾಕ್ಬೇಕು ಅಂತ ಬುಲ್ಡೋಸ್ ಎಲ್ಲ ಉಪಯೋಗಿಸಿದ್ರು ಹೌದು ಆದ್ರೆ ಇತ್ತೀಚೆಗೆ ನಮ್ಮ ಸಂಸ್ಥೆ ಏಟ್ರಿ ಅಂತ ಗೊತ್ತಿರ್ಬೇಕಲ್ಲ ನಿಮ್ಗೆ ಅದ್ರ ಮೂಲಕ ನಾವು ಅದನ್ನ ಉಪಯೋಗಿಸ್ ಶುರು ಮಾಡಿದ್ವಿ ಲ್ಯಾಂಟನ್ ಅನ್ನ ಅದರಿಂದ ಅದರಿಂದ ಮಕ್ರಿಗಳು ಅಥವಾ ಟೇಬಲ್ಗಳು ಅಥವಾ ಚೇರ್ಗಳು ಇವೆಲ್ಲ ಮಾಡಕ್ ಶುರು ಮಾಡಿದ್ವಿ ಅದು ಇಟ್ ಬಿಕೇಮ್ ಅವರ್ ರಿಸೋರ್ಸ್ ನಮ್ಮ ಸಂಪತ್ತಾಗೋಯ್ತು ನಮ್ಮ ಜೀವ ಸಂಪತ್ತಾಗೋಯ್ತು ಅದನ್ನ ಏನೋ ವಿನಾಶಕಾರಿ ಕಲೆ ಅಂತ ಏನ್ ಕರಿತಿದ್ರು ಇವತ್ತು ಸಿಗ್ತಾ ಇಲ್ಲ ಯಾಕಂದ್ರೆ ಅದು ಉಪಯೋಗಿಸಿ ಉಪಯೋಗಿಸಿ ಏನೋ ಅದರ ಮಟ್ಟ ಕಡಿಮೆ ಆಗ್ತಾ ಇದೆ ಸೋಲಿಗರು ಇದೆ ಏನೋ ಯಾವುದೇ ಒಂದು ವಸ್ತುನಿಸಿಕೊಬೇಕು ಅಂತ ನೀರು ಜಾಸ್ತಿ ಕುಡಿತೆ ಅದು ಆಚೆಯಿಂದ ಬಂದಿದೆ ಈ ತರದೆಲ್ಲ ಸುಳ್ಳು ನಂಬಿಕೆಗಳಲ್ಲಿ ಮಾರಣ ಹೋಮ ಇದೆ ನಿಮ್ಮಂತ ಅವ್ರು ಬಂದು ಗಳಲ್ಲಿ ಮಾತಾಡಬೇಕು ಸಾಮಾಜಿಕ ಜಾಲತಾಣದಲ್ಲಿ ದಯವಿಟ್ಟು ಮರಗಳ ಮಾರಣ ಹೋಮ ಆಗ್ತಿದೆ ಸರ್ ಸರ್ ಏನಾದ್ರು ಮಾಡಿ ಸರ್ ಅಲ್ಲ ಬಟ್ ಅಕೇಶಿಯಾ ಅಂಡ್ ನ ಕಿತ್ತಾಕಿ ಅಂತ ಹೇಳೋದು ಅದೊಂದು ದಡ್ಡತನ ಅದು ಬೇರ್ ಇಂಗ್ಲೀಷ್ ಇಡ್ ಹುಚ್ಚತನ ಅದು ಯಾವ್ದೇ ಜಾಗದಲ್ಲಿ ಬೆಳೀತಾ ಇರೋ ಗಿಡ ಬೆಳೆದ್ರೆ ಅದು ಹಸುರು ಕೊಡುತ್ತೆ ಸಂಪತ್ ಕೊಡುತ್ತೆ ಈಗ ಏನೋ ಅಲ್ಲಿ ವಾತಾವರಣನೇ ಬದಲಾಗುತ್ತೆ ಅದ್ರ ಕೆಳಗೆ ಮೈಕ್ರೋಕಾಸಮ್ ಕ್ರಿಯೇಟ್ ಆಗುತ್ತೆ ಅದ್ರಲ್ಲಿ ಎಷ್ಟೋ ಮೈಕ್ರೋಅನ್ ಸುಳಿತಾವೆ ಇನ್ಸೆಕ್ಟ್ಸ್ ಬೆಳಿತವೆ ಪಕ್ಷಿಗಳು ಬರ್ತವೆ ಸರ್ ನೀವು ಹೇಳ್ದಂಗೆ ಆಕ್ಚುಲಿ ಅಕೇಶಿಯಾದಲ್ಲಿ ನೀಲೋತ್ತಮ ಅನ್ನೋದೇ ನೀಲ್ ನೈಲ್ ನದಿಯ ಪಕ್ಕದಲ್ಲಿರೋದ್ರಿಂದ ಅದು ಬೆಳೆದಿರೋದ್ರಿಂದ ಅದಕ್ಕೆ ನಿಲಿಮಿಯ ಅನ್ನು ಅಂತಾರೆ ಆಕ್ಚುಲಿ ಅದ್ರ ಏನ್ ಗೊತ್ತಾ ಸರ್ ಅದ್ರ ಬ್ಯೂಟಿ ಅದು ಟಾರ್ನ್ಸ್ ಬೆಳೆಸ್ಕೊಳ್ಳೋದೆ ಇರುವೆಗಳಿಗೋಸ್ಕರ ಅಂತ ಇರುವೆಗಳು ಬೇರೆ ಯಾವ ಮರ ನಮ್ಮ ಹತ್ರ ಇಲ್ಲ ಗೊತ್ತು ಆಂಟಕೇಶ ಅಂತ ಕರೀತಾರೆ ಆಫ್ರಿಕಾದಲ್ಲಿ ಅವು ಅದ್ರ ಸಂತತಿ ಜಾಸ್ತಿ ಇದೆ ಹೇಳ್ತಾ ಇರೋದು ಇರುವೆಗಳು ಆ ಮರಕ್ಕೆ ಏನಾದ್ರು ಹಾನಿ ಮಾಡೋ ಬೇರೆ ಗಿಡ ಬಂದ್ರೆ ಅದನ್ನ ಇರುವೆಗಳು ಡ್ಯಾಶ್ ಡ್ಯಾಮೇಜ್ ಮಾಡತಂತೆ ಅವ್ ಎರಡರ ಮಧ್ಯೆ ಸಹಜೀವನ ಇದೆ ಅದಕ್ಕೆ ಆ ಮುಳ್ಳುಗಳಲ್ಲಿ ಒಳಗಡೆ ಜಾಗ ಮಾಡ್ಕೊಂಡು ಇರುವೆಗಳು ಬದುಕ್ತವೆ ಪ್ಲಸ್ ಎಲೆಗಳೆಲ್ಲ ಬುಡದಲ್ಲಿ ನೆಕ್ಟರ್ನ ಬಿಡ್ತದೆ ಗಿಡ ಅದನ್ನ ತಗೊಂತವೆ. ಎಲೆಗಳ ತುದಿನಲ್ಲಿ ಒಂದು ಪ್ರೋಟೀನ್ ಬಾಡಿ ಬೆಲ್ಶಿಯನ್ ಬಾಡಿ ಅಂತ ಬಿಡ್ತವೆ ಅದನ್ನ ಇರುವೆಗಳು ತಿಂತಾವೆ ತಿನ್ಕೊಂಡ ಇಡೀ ಇರುವೆಗಳ ಇಡೀ ಗೂಡು ಒಂದೇ ಮರದಲ್ಲಿ ನೆಲೆಸಿ ಒಂಥರ ಒನ್ ಟು ಒನ್ ಸಹಜೀವನ ಅದರದು ಗಿಡನ ಅದು ಕಾಪಾಡುತ್ತೆ ಆ ಇರುವೆನ ಗಿಡ ಕಾಪಾಡುತ್ತೆ ಅದು ಆಂಟಕೇಶಿಯಾ ಅಂತ ಅದು ನಮ್ಮಲ್ಲಿ ಇಲ್ಲ ಅವು ಅದೊಂದು ಇದು ಈ ನಂಬಿಕೆ ಅವಲ್ಲ ಇದನ್ನು ಸ್ವಲ್ಪ ನಾವ್ ಯಾವಾಗ್ಲೂ ಎಚ್ಚರಿಕೆ ಅಂತ ಇರಬೇಕು ಯಾವ್ದೇ ಗಿಡ ತಗೊಳ್ಳಿ ಏನೋ ನಮ್ಗೆ ಹಳೆ ಕತೆ ಗೊತ್ತಿರ್ಬೇಕಲ್ಲ ಯಾರೋ ಶಿಷ್ಯನ ಕಳಿಸ್ತಾರೆ ನೀವು ವಯಸ್ಸು ಅಲ್ಲದ ಗಿಡ ತಗೊಂಬನ್ನಿ ಅಂತ ಎಲ್ಲಾ ತಗೊಂಬರ್ತಾರೆ ಬಟ್ ಒಬ್ಬ ಶಿಷ್ಯ ತಗೊಂಬರ್ಲೆ ಅವನೇ ನಮ್ಮ ಸಂಹಿತ ಬರ್ದವ್ನು ಅಂತ ಹೇಳ್ತಾರಲ್ಲ ಹಾಗೆ ಎಲ್ಲಾ ಗಿಡಗಳಲ್ಲೂ ಒಂದಿಲ್ಲ ಒಂದು ಉಪಯೋಗ ಇದ್ದೇ ಇದೆ ಯಾವುದು ಕೂಡ ತೊಂದರೆ ಮಾಡೋಂತ ಗಿಡ ಅಲ್ಲ ನಮ್ಮ ನಮ್ಮ ರಾಗಿನಲ್ಲಿ ಯಾವ್ದೋ ಕಲೆ ಬಂದ್ರೆ ಅದು ಕಲೆ ಆಗ್ಬೋದು ಅಷ್ಟೇ ಹೊರತು ಅದೇ ಕಲೆ ಸಂಪತ್ತು ನೋಡಿ ಸರ್ ಈ ದೇವ್ ಮಾನವರು ಅನ್ಸ್ಕೊಂಡ್ಬಿಟ್ಟು ಏನು ಜ್ಞಾನನೇ ಇರಲ್ಲ ಸುಮ್ನೆ ಹಿಂಗೆ ಹೋಗಿ ಚೀಫ್ ಗೆ ಹೇಳೋದು ಬರೀ ಕೈಂಡ್ ಹಾರ್ಟೆಡ್ ಆದ್ರೆ ಸಾಕು ಹ ಅಲ್ಲ ಹಿಂಗೆ ಹಿಂಗ್ ಮಾಡೋದು ಎಷ್ಟ್ ತಪ್ಪು ಸರ್ ಅದು ಜನ ನಂಬ್ ಬಿಡ್ತಾರೆ ಅದಕ್ಕೆ ನೀವು ಅನುಮತಿ ಕೊಟ್ರೆ ನಮ್ ಈ ಆಡಿಯೋನು ಹಾಕ್ಬೋದು ಇಲ್ಲಾಂದ್ರೆ ನಾನ್ ಲೈವ್ ಅಲ್ಲೂ ಮಾತಾಡ್ಬೋದು ಇಲ್ಲ ನೀವು ಅದು ಹಾಕಿ ಪರವಾಗಿಲ್ಲ ನಾನು ಏನು ಐ ಡೋಂಟ್ ಮೈಂಡ್ ಟೆಲಿಂಗ್ ದಟ್ ದಿಸ್ ಇಸ್ ರಿಡಿಕ್ಯುಲಸ್ ಟು ಕಟ್ ಡೌನ್ ಏನೋ ಯುಕಲಿಪ್ಟಿಸ್ ಅಂಡ್ ಅಕೇಶಿಯಾ ಫಾರ್ ದಟ್ ಮ್ಯಾಟರ್ ಎನಿ ಪ್ಲಾಂಟ್ ನಮ್ಮ ಬೆಳೆಯಲ್ಲಿ ಯಾವುದೋ ಒಂದು ಬಂದಿದೆ ಅದು ಕಳೆ ಆದಾಗ ಅದನ್ನ ತೆಗಿಬೇಕಷ್ಟೇ ಬರ್ತನವೇ ಅದೇ ಗಿಡ ಏನ ಹೇಳಿದಂಗೆ ಆಚೆ ಇದ್ರೆ ಅದು ನಮ್ಮ ಸಂಪತ್ತು ಜೀವ ಸಂಪತ್ತು ಅದ್ರದ್ದು ಬ್ಯೂಟಿ ಏನ್ ಸರ್ ಅದು ಜಾಲಿದು ಏನಿಲ್ಲ ಅದು ಇಂಟ್ರೊಡ್ಯೂಸ್ಡ್ ಪ್ಲಾಂಟೇನೆ ತಿಂತಾವಲ್ಲ ಅದರ ಇದನ್ನ ಕಾಯಿಗಳ ನೋಡಿ ನೋಡಿ ಎಷ್ಟ್ ಚೆನ್ನಾಗಿದೆ ಕರ್ನಾಟಕದ ಜನಕ್ಕೆ ಇದು ಬೇಕಾಗಿತ್ತು ಸರ್ ನಿಮ್ಮನ್ನ ಸಸ್ಯ ವಿಜ್ಞಾನಿ ಅಂತ ಕರಿಬೋದ ನಾವು ನೋಡಿ ನಮಸ್ತೆ ಗೆಳೆಯರೆ ಇವಾಗ ನಾವು ಮಾತಾಡಿದ್ ಯಾರ್ ಗೊತ್ತಾ ಕರ್ನಾಟಕದ ಶ್ರೇಷ್ಠ ಬರಹಗಾರರು ಅವ್ರ ಮುಂದೆ ಹೇಳಿದ್ರೆ ಅವ್ರಿಗೆ ಇಷ್ಟ ಆಗುದಿಲ್ಲ ಆದ್ರೆ ಹೊಸ ಬರವಣಿಗೆಯನ್ನ ಕರ್ನಾಟಕಕ್ಕೆ ಪರಿಚಯ ಮಾಡಿಸಿದ್ರು ಇದು ವಿಶ್ವದಲ್ಲೇ ಹೊಸ ಶೈಲಿ ಇದು ಬರವಣಿಗೆ ಇವರು ಸಸ್ಯ ವಿಜ್ಞಾನಿ ಅಹೋರಾತ್ರ ಇವರಿಂದ ತುಂಬಾ ಕಲ್ತಿದ್ದಾನೆ ಇವರ ಬರಹಗಳಿಂದ ಇವರನ್ನ ನಂಬಿ ಅಹೋರಾತ್ರ ಹೇಳ್ತಾ ಇದ್ದಾನೆ ಜಗತ್ತಿನಲ್ಲಿ ಯಾವ ವೃಕ್ಷ ಆಗ್ಲಿ ಪ್ರಾಣಿ ಆಗ್ಲಿ ಅದು ಜಗತ್ತಿಗೆ ಭಾರ ಅಲ್ಲ ಎಲ್ಲ ಪ್ರಕೃತಿ ಅಮ್ಮನ ನೇಸರಮ್ಮನ ಪರಿಸರಮ್ಮನ ಮಕ್ಕಳು ಅವರು ಅವರನ್ನ ಉಪಯೋಗ ಇಲ್ಲದೆ ಪರಿಸರ ಇಟ್ಕೊಳ್ಳೋದಿಲ್ಲ ಇಂತ ವಿನಯ್ ಗುರುಜಿ ಇಂತ ಅವ್ರ ಮಾತುಗಳನ್ನು ನಂಬಿಕೊಂಡು ಆಕೇಶಿಯಾ ತೆಗೀರಿ ನೀಲಗಿರಿ ತೆಗೀರಿ ಅಂದ್ರೆ ನಮ್ಮ ಗುಣಿ ನಾವೇ ತೋಡ್ಕೊಂಡಂಗೆ ದಯವಿಟ್ಟು ಇನ್ನಷ್ಟು ಮರಗಳ ಹಾಕೋದಕ್ಕೆ ಜಾಗ ಇದೆ ನಾವು ಅದನ್ನು ತೆಗೆದು ಇದನ್ನ ಹಾಕ್ಬೇಕು ಅನ್ನೋದಿಲ್ಲ ಮತ್ತೆ ಈ ನಮ್ಮ ಪ್ರಕೃತಿಯ ಪರಿಸರ ಸಂಪತ್ತಿ ಹೇಗಿದೆ ಅಂದ್ರೆ ನಮ್ಮ ಈ ಸಸ್ಯ ವಿಜ್ಞಾನಿಯ ಮುಂದೆ ಅವರ ಬರಹಾನೇ ಒಂದು ನಂಬಿ ಹೇಳ್ತಾ ಇದೀನಿ ಸಸ್ಯ ತನ್ನ ಮರಗಳನ್ನ ತನ್ನ ಮರಿಗಳನ್ನ ತನ್ನ ಬೀಜಗಳನ್ನ ತಾನೇ ಹರಡೋ ಶಕ್ತಿ ಹೊಂದಿದೆ ಮಾನವ ಅದನ್ನ ಹಾನಿ ಮಾಡಿದ್ರೆ ಸಾಕಾಗಿದೆ ವಿಷಯ ಹೇಳಿ ಸರ್ ನಾವು ಮಾತಾಡ್ತಾ ಇರೋ ಹಾಗೆ ಅಕೇಶಿಯು ನೀಲಗಿರಿ ಮಾತಾಡ್ತೇವೆ ಅನ್ಕೊಳ್ಳೋಣ ಹ ಮಾತಾಡೋಣ ನಮ್ಗೆ ಕಷ್ಟ ಆಗ್ತದೆ ಮನುಷ್ಯನ ನಾಶ ಮಾಡ್ಬೇಕು ನಾವ್ ಅಂತ ಹೇಳ್ಕೊಂಡ್ರೆ ನಾವ್ ಒಪ್ತೀವ ಅದಕ್ಕೆ ಇಲ್ಲ ಇಲ್ಲ ಹಾಗೆ ನಾವ್ ಮಾತಾಡ್ಕೊಂತಿರೋದ ಏನೋ ನೀಲಿಗಿರಿ ಮತ್ತು ಅಕೇಶಿಯಾ ನಮ್ಗೆ ಸರಿ ಇಲ್ಲ ಕಿತ್ತಾಕೊಳ್ಳೋಣ ಅಂತ ನಮ್ಗೆ ಯಾವ ಹಕ್ಕಿದೆ ಯಾವ್ದೇ ಗಿಡ ಸರ್ಕಾರ ದಯವಿಟ್ಟು ಕೇಳಿ ಯಾವುದೇ ಯಾರ್ ಮಾತ್ ಕೇಳ್ಕೊಂಡು ಮರಗಳನ್ನ ಹಾಳಿ ಹಾಳ್ ಮಾಡೋದಕ್ಕೆ ಹೋಗ್ಬೇಡಿ ಇವಾಗ ರೋಡ್ ಸೈಡ್ ಪ್ಲಾಂಟ್ಸ್ ನ ಸರ್ ನಾವು ರಿಕ್ವೆಸ್ಟ್ ಮಾಡ್ತಾ ಇದೀವಿ ಸರ್ಕಾರಕ್ಕೆ ನೀವು ಹಾಳ್ ಮಾಡಿ ಇವಾಗ ನಾಲ್ಕ್ ಮರ ಆರ್ ಮರ ಕಿತ್ತೊಗಿತಾ ಇದಾರೆ ಸರ್ ಮೂರು ಮುನ್ನೂರು ವರ್ಷದ ಮರಗಳನ್ನ ಸರ್ ಟೆಕ್ನಾಲಜಿ ಬಂದಿದೆ ರೀಪ್ಲಾಂಟೇಶನ್ ಮಾಡ್ಬೋದು ತೆಗೆದು ಇನ್ನೊಂದು ಕಡೆ ಹಾಕ್ಬೋದು ಕೇಳ್ತಾ ಇಲ್ಲ ನೋಡಿ ಸರ್ ನಾವು ಪಾದಯಾತ್ರೆ ಹೋದಾಗ ಸರ್ ಆ ರೋಡ್ಗಳಲ್ಲಿ ಬಿಸಿಲಿಗೆ ಒಣಗೋಗ್ತಾ ಇದ್ವಿ ಅದೇ ಸರ್ ರೋಡ್ ಸೈಡ್ ಎರಡು ಸೈಡ್ ಮರಗಳಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಸರ್ ಹ್ಮ್ ಈ ಅಶೋಕ ಅಶೋಕ ಶುರು ಮಾಡಿದ್ದ ಅದ್ರ ಬಗ್ಗೆ ಹೌದು ಅಶೋಕ್ ಎಲ್ಲೆಲ್ಲಿ ಮರಗಳಿದಾವ ಅಲ್ಲೆಲ್ಲಾ ಬೀದಿಗಳನ್ನ ಅಶೋಕ್ ಬೀದಿ ಅಂತಲೇ ಕರೀತಾರೆ ಚಾರಿತ್ರಿಕವಾಗಿ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ನಾವು ತಡಿಬಾರದು ಡೆವಲಪ್ಮೆಂಟ್ ಆಗ್ಲೇಬೇಕು ನಮ್ಮ ರಿಕ್ವೆಸ್ಟ್ ಇಷ್ಟೇ ಸರ್ ರೋಡ್ ಮಾಡಿ ಮರಗಳನ್ನ ತೆಗೆದು ಪಕ್ಕದಲ್ಲಿರುವಂತ ತಂತ್ರಜ್ಞಾನ ಇನ್ಕ್ಲೂಡ್ ದಿಸ್ ಆಲ್ಸೋ ಹೌದು ಇಲ್ಲಾಂದ್ರೆ ಸರ್ ಅದನ್ನು ಕ್ಯಾಲ್ಕುಲೇಟ್ ಮಾಡಿಕೊಟ್ಟಿದೀವಿ ಒಂದು ಮರ ಕಡಿದ್ರೆ ಅವ್ರು ಹತ್ತು ಮರ ಆಗ್ತಾ ಇದಾರೆ ಆ ಹತ್ತು ಮರ ಬದಕೋದು ಇಲ್ಲ ಮುನ್ನೂರು ಮರಕ್ಕೆ ಅದ್ ಸಮಾನೂ ಅಲ್ಲ ಅದಕ್ಕೆ ಕೊಡ್ತಾರ ಸರ್ಕಾರದ ಖರ್ಚಿನ ಅರ್ಧದಕ್ಕಿಂತ ಕಡಿಮೆ ಖರ್ಚಲ್ಲಿ ಈ ಮಿಷಿನ್ ತರಿಸ್ಕೊಂಡು ರೀಪ್ಲಾಂಟ್ ಮಾಡ್ಬೋದು ಸರ್ ಅದನ್ನ ಪ್ಲೇಸ್ ಮಾಡಬಹುದು ಅಲ್ಲ ಅದನ್ನು ಮಿಡಿಲ್ ಪಾತ್ ನಿಮ್ಮ ತರನೇ ಮಿಡ್ಲ್ ಪಾತ್ ಅಲ್ಲಿ ನಮ್ಮ ಕರ್ನಾಟಕದ ಯುವಕರು ಇವಾಗ ಆಲೋಚನೆ ಮಾಡ್ತಾ ಇದ್ದಾರೆ ನಾವು ರೋಡ್ ಬೇಡ ಅಂತಿಲ್ಲ ರೋಡ್ ಸೈಡ್ ಐ ಆಮ್ ನಾವು ಆ ಮರನ ಉಳಿಸೋ ತಂತ್ರಜ್ಞಾನ ಬಂದಿದೆ ಸರ್ ಕಂಪ್ಲೀಟ್ಲಿ ವಿತ್ತು ಮಾಡಲೇಬೇಕು ಅದಕ್ಕೆ ಒಂದು ಮರ ಕಿತ್ ಅನ್ನೋದು ಇಟ್ಸ್ ಎ ಕನ್ಸೆಪ್ಟ್ ದಟ್ ಇಸ್ ಡೆವಲಪ್ಟ್ ಎ ಎಸ್ಕೇಪ್ ಓಕೆ ಸರ್ ಇನ್ನೊಂದು ಮೂರುಗಳಲ್ಲಿ ಸರ್ ಎಜುಕೇಟೆಡ್ ಇದಾರೆ ಎಲ್ಲರೂ ಡಿಗ್ರಿ ಹೋಲ್ಡರ್ಸ್ ಆದ್ರೆ ಪಾಂಪ್ಲೆಟ್ ಹೊಡಿತಾರೆ ಮೊಳಕೆ ಮೊಳೆಗಳು ಹೊಡಿತಾರೆ ಕಾಂಕ್ರೀಟ್ ರೂಟ್ ಲೆವೆಲ್ ಹಾಕ್ಬಿಡ್ತಾರೆ ಸರ್ ಅದೇನೋ ಹೇಳಿದ್ರಲ್ಲ ಎಲ್ಲ ಎಜುಕೇಟೆಡ್ ಅಂತ ಹ್ಮ್ ಡಿಗ್ರಿ ಬಂದ ತಕ್ಷಣ ಎಜುಕೇಶನ್ ಬರುತ್ತೆ ಅಂತ ನೀ ಏನ್ ಮಾಡೋದು ಬಾಬು ರೂಟ್ ಗೆ ನೀರ್ ಹೋಗೋದು ಗೊತ್ತಿಲ್ಲ ಅಂದ್ಮೇಲೆ ಎಜುಕೇಶನ್ ಏನಕ್ಕೆ ಅಂತ ನಾನು ಹೇಳಿದ್ನಲ್ಲ ಡಿಗ್ರಿ ಬಂದ ತಕ್ಷಣ ಎಜುಕೇಟೆಡ್ ಎಜುಕೇಟೆಡ್ ಆಗಿದ್ದಾರೆ ಅಂತ ಅನ್ಕೊಳ್ಳೋ ತಪ್ಪಲ್ವಾ ತಪ್ಪು ಅದಕ್ಕೆ ನಿಮ್ಗೆ ಹೇಳ್ತಾ ಇದೀನಿ ಇದನ್ನ ನಮ್ ಕರ್ನಾಟಕ ಜನತೆ ಎಲ್ಲಾ ಕೇಳ್ತಾ ಇದಾರೆ ನಮ್ ಮಾತು ಇದನ್ನ ಎಲ್ಲಾರ್ಗು ಎಲ್ಲಾರ್ಗು ಗೊತ್ತಾಗ್ಲಿ ಅವ್ರ ಮನೆ ಮುಂದೆ ಇರೋ ಮರಕ್ಕಾಗಿರೋ ಆನೆನ ಸರಿಪಡಿಸೋಣ ಸಾರ್ ನಿಜ 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 ಹ್ಮ್ ಅದ್ರ ಬಗ್ಗೆ ನಿಮ್ ಯಾವ್ದೋ ಒಂದ್ ವಿಡಿಯೋನ ನೋಡಿದೀನಿ ಯಾರನ್ನ ತರಾಟಿ ತಗೊಂತಿರಲ್ಲ ಏನೋ ಮರಕ್ಕೆಲ್ಲ ಸಮೇದ ದಂಡದ ಲೆವೆಲ್ ಗೊತ್ತೋಗಿದೆ ಸರ್ ಈಗ ನಮ್ಮ ಸಮಾಜ ಸರ್ ಇವತ್ತು ನಿಜವಾಗ್ಲೂ ನಮ್ಗೆ ಬ್ಲೆಸ್ಸಿಂಗ್ ನೀವು ಮಾತಿಗೆ ಸಿಕ್ಕಿದ್ರಿ ಓಕೆ ತುಂಬಾ ತುಂಬಾ ಸಂತೋಷ ವ್ಯಕ್ತಿನ ನಾವು ಮಾತಾಡಿದ್ವಿ ಇವತ್ತು ಇವ್ರ ಹತ್ರ ಮಾತಾಡಿದ್ರೇನೆ ಒಂದು ಪಾಸಿಟಿವ್ ಫೀಲಿಂಗ್ಸ್ ಬರುತ್ತೆ ಧನ್ಯವಾದ ಪೂರ್ ಹತ್ರ ನಮಸ್ಕಾರ ನಟೇಶ್ ಥ್ಯಾಂಕ್ ಯು ಬಾಯ್